ಇಡೀ ಭಾರತದ ಎಲ್ಲ ಭಾಗಗಳಿಂದಲೂ ಕೂಡ ಅವರು ಆನ್ಲೈನ್ನಲ್ಲಿದ್ದರು. ನಾನೇ ಆ ಕಾರ್ಯಕ್ರಮದ ಕೇಂದ್ರ ಬಿಂದು ಆದ್ದರಿಂದ ನಾನು ಮಧ್ಯದಲ್ಲಿ ಎದ್ದು ಬರುವ ಹಾಗಿರಲಿಲ್ಲ, ಬರ್ತಾ ಇದ್ದೇನೆ ಅಂತ ಹೇಳುವ ಹಾಗೂ ಇರಲಿಲ್ಲ. ಆ ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೆ, ಹಂಗಾಗಿ ತಡವಾಗಿ ಬಂದೆ. ಈ ಶಿರಾಗೂ ನನಗೂ ಕಳೆದ ಒಂದು 4-5 ತಿಂಗಳಿಂದ ಒಂದು ಬಾಂಧವ್ಯ ಪ್ರಾರಂಭ ಆಗಿದೆ. ಬಹುಶಃ ಆ ಬಾಂಧವ್ಯಕ್ಕಿಂತ ಮೊದಲೇ ನನಗೊಂದು ರೀತಿ ಬಾಂಧವ್ಯ ಇತ್ತು. ನಾನು ಈ ಭಾಗದಲ್ಲಿ ಒಂದು ರಾಜಕಾರಣಿಗಳಲ್ಲಿ ಒಂದು ಸುಸಂಸ್ಕೃತ ನಡವಳಿಕೆ ಇದೆ. ಪಕ್ಷ ಯಾವುದಾದ್ರೂ ಇರಲಿ, ದೇವರಾಜ ಅರಸ್ ಅವರು ಹೇಳ್ತಾ ಇದ್ದಾರೆ, ಅವರು ಗೆದ್ದು ಬರ್ತಾರೆ 78ನೇ ಇಸ್ವಿನಲ್ಲಿ, ಅವತ್ತು ಇಂದಿರಾ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಯಾವ ರಾಜಕೀಯ ಪಂಡಿತನೂ ವಿಶ್ಲೇಷಣೆ ಮಾಡಿರೋದಿಲ್ಲ. ಬಹಳ ಯುವಕರೆಲ್ಲ ಗೆದ್ದು ಬಂದ್ಬಿಡ್ತಾರೆ. ಮೊದಲನೇ ಲೆಜಿಸ್ಲೇಟರ್ಸ್ ಮೀಟಿಂಗ್ನಲ್ಲಿ ಹೇಳ್ತಾರೆ, ನೋಡಪ್ಪ ನೀವೆಲ್ಲ ಗೆದ್ದು ಬಂದ್ಬಿಟ್ಟಿದೆ, ಗೆಲ್ಲೋವರೆಗೆ ಪಕ್ಷ, ಪಕ್ಷ ಚುನಾವಣೆಗಷ್ಟೇ ಇಟ್ಬಿಟ್ಟು ಈ ಕಡೆ ಬನ್ನಿ, ಈ ಸರ್ಕಾರದ ಯೋಜನೆಯನ್ನು ನಾನು ನಿಮ್ಮ ಕೈಲಿ ಕೊಡ್ತೀನಿ. ಇದು ಕೊಡಬೇಕಾದ್ರೆ ಇವ್ನು ನನ್ನ ಪಕ್ಷದವನ, ನನ್ನ ಜಾತಿಯವನ, ನನ್ನ ನೆಂಟ್ನ ಅನ್ನೋದನ್ನು ನೋಡಕ್ಕೆ ಹೋಗ್ಬೇಡಿ. ಆ ರೀತಿಯಾದಂಥ ಮಾತುಗಳನ್ನು ಒಂದು ಪರಿಪಾಲಿಸುವಂಥ ಸುಸಂಸ್ಕೃತ ನಡೆಯತಕ್ಕಂಥ ರಾಜಕಾರಣಿಗಳನ್ನು ನಾನು ಈ ರಾಜ್ಯದಲ್ಲಿ ನೋಡಿದರೆ ಅದು ಸಿರಾ ಕ್ಷೇತ್ರ ಮಾತ್ರ ಅಂತ ಇಲ್ಲಿಯ ಪ್ರತಿನಿಧಿಗಳನ್ನು ನೋಡಿದಾಗ, ಅದು ಜಯಚಂದ್ರ ಅವರಾಗ್ಬೋದು, ನಮ್ಮ ಸತ್ಯನಾರಾಯಣರವರಾಗ್ಬೋದು, ಈಗ ಗೆದ್ದಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಗೌಡರಾಗ್ಬೋದು, ಅವ್ರ ತಂದೆ ಮೂಡಲಗಿರಿಯಪ್ಪನವರಾಗ್ಬೋದು, ಮತ್ತು ಯುವ ರಾಜಕಾರಣಿಗಳಲ್ಲೂ ಅದೇ ರೀತಿಯ ನಡವಳಿಕೆಗಳನ್ನು ನಾನು ನೋಡಿದೆ. ಭಾಳ ಕಷ್ಟ, ಕೆಲವು ತಾಲೂಕುಗಳಲ್ಲಿ ಒಬ್ರಿಗೊಬ್ರಿಗೆ ಮಾತಾಡೋದಿಲ್ಲ, ಭಯಾನಿಗಳ ಥರ ಆಗ್ತಾರೆ. ನನಗೆ ಜಯಚಂದ್ರ ಅವರಿಗೆ ಭಾಳ ಒಂದು 25-30 ವರ್ಷದ ಅನುಬಂಧ. ನಾನು ಕಾಂಗ್ರೆಸ್ನಲ್ಲಿದ್ದೆ, ಅವ್ರು ನಾನು ಚುನಾವಣೆಗೆ ಬಂದಾಗ ಯಾತಕಪ್ಪನಿಗೆ ಬಂದಿದೆಯಾ ತೊಂದರೆ ಕೊಡೋಕ್ಕೆ ಅಂತ ಫೋನ್ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಯಾಕೆಂತೇಳಿದ್ರೆ ಅಂತ ಒಂದು ಬಾಂಧವ್ಯ ಇತ್ತು. ನಾನು ಮೈಸೂರಿನಲ್ಲಿ ಶಾಲೆ ಮಾಡಿದೆ, ನಮ್ಮ ಶಾಲೆ ಇದೆ, ಅವರು ಲಾ ಮಿನಿಸ್ಟರ್ ಇದ್ದರು, ಉದ್ಘಾಟನೆಗೋಸ್ಕರ ಅವರನ್ನ ನಾನು ಬರೇಳಿದ್ದೆ. 2 ದಿನದ ಕಾರ್ಯಕ್ರಮ ಇತ್ತು, ಮೊದಲನೇ ದಿನಕ್ಕೆ ಅವ್ರು ಹಾಕಿದ್ದೆ, ಮೊದಲನೇ ದಿನ ಬರಲಿಲ್ಲ. ಆದರೆ 2ನೇ ದಿನ ಬಂದೇ ಬಿಟ್ಟರು ಅನಿರೀಕ್ಷಿತವಾಗಿ. ಅಂದರೆ ಆ ಬಾಂಧವ್ಯ ಹೇಗಿತ್ತು ಅಂತ, ಒಂದು ಮಂತ್ರಿಯಾಗಿ ನಾನೇ ಇವತ್ತೊಬ್ಬ ಚೇರ್ಮನ್ ಆಗಿ ಸಮಯ ಹೊಂದಾಣಿಕೆ ಮಾಡ್ಕೊಳಕ್ಕಾಗ್ತಾನೆ, ಆ ರೀತಿಯಾದಂಥ ನಡವಳಿಕೆ. ಸೊ ಅಂಥ ಒಂದು ನಡವಳಿಕೆ ಇರುವಂಥ ಇಂಥ ಒಂದು ತಾಲೂಕಿನಲ್ಲಿ ನಾನು ಚುನಾವಣೆ ಮಾಡಲಿಕ್ಕೆ ಬಂದಾಗ ಕಾರಣ ಏನಂದರೆ, ನಮ್ಮ ರಾಜಕೀಯ ಪಕ್ಷದಲ್ಲಿ ಇರ್ತೀವಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಮುಖಂಡನಾಗಿ ಬಂದಾಗ ನನಗೆ ಕೂಡ ಕರ್ತವ್ಯ ಇರ್ತದೆ. ನಮ್ಮ ರಂಗಸಾಮಣ್ಣವರು ಈ ಭಾಗದಲ್ಲಿ ಜನಾನುರಾಗಿ ನಾಯಕರಾಗಿದ್ದರು. ನಾವು ಇಲ್ಲಿ ಸೇವಾ ಸದನದಲ್ಲಿ ಎಲ್ಲ ಸಮುದಾಯಗಳದ್ದು ಕರೆದು ಸಭೆ ಮಾಡ್ತಿದ್ದರು. ನಮ್ಮ ರವಿ ಕಲ್ಕೆರೆಯವರು ಹೇಳಿದರು, ನಮ್ಮ ಮುಖಂಡರುಗಳು ಹೇಳಿದರು, ನಿಮ್ಮಲ್ಲಿ ಒಗ್ಗಟ್ಟಿರಬೇಕು, ಬೀದಿಗೆ ಬರಬೇಕು, ಹೋರಾಟ ಮಾಡಬೇಕು. ಇಂಥ ಸಮಾಜಗಳಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಂದರೆ, ರಾಜಕೀಯ ಪಕ್ಷದ ವ್ಯವಸ್ಥೆಯಲ್ಲಿ ಇವರನ್ನ ವೋಟರ್ಸ್ ಅಂತಲೇ ಪರಿಗಣಿಸಿಲ್ಲ. ಯಾರು ವೋಟರ್ಸ್ ಅಂತ ಪರಿಗಣಿಸ್ತಾರೋ ಅಂದ್ರೆ, ಮಕ್ಕಳು ಹತ್ತದಾಗ ಹೇಗೆ ಹಾಲು ಕೊಡ್ತಾರೆ ತಾಯಿ, ಆ ರೀತಿ ಸಂಘಟಿತ ಸಮುದಾಯಗಳಿಗೆ ಹೆಚ್ಚು ಒತ್ತು ಸಿಗೋದು ಧನಿಸಿಗೋದು. ಧನಿ ಇಲ್ಲದವರಿಗಾಗಿ ಆದಂತ ಮೀಸಲಾತಿ ಇವತ್ತು ಧನಿ ಇದ್ದವರಿಗೆ ಮೀಸಲಾತಿ ಅನ್ನೋ ಥರ ಆಗ್ತಿದೆ ಅನ್ನೋಂತ ಮಾತನ್ನ ನೀವು ಹೇಳಿದ್ರಿ ಅಂತ ನಾನು ಅರ್ಥೈಸ್ಕೊಳ್ತೇನೆ. ಆ ದೃಷ್ಟಿನಲ್ಲಿ ನಮಗೆ ಜಾಗೃತಿ, ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ, ಅಣ್ಣ ಬಸವಣ್ಣನವರು ಪ್ರತಿಪಾದಿಸಿದಂಥ ಸಾಮಾಜಿಕ ನ್ಯಾಯದ ಸಿದ್ಧಾಂತ, ಇವೆಲ್ಲವೂ ಕೂಡ ಆನಂತರ ಸ್ವತಂತ್ರ ಅನಂತರದಲ್ಲಿ ಇಂಥ ದನಿಯಿಲ್ಲದ ನಿರಂತರ ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ, ಅವಮಾನ ಇವೆಲ್ಲವನ್ನು ಅನುಭವಿಸಿಕೊಂಡು ಜೀವನ ಮಾಡ್ತಾ ಇದ್ದಂಥ ಜನಕ್ಕೆ ಕರ್ನಾಟಕದಲ್ಲಿ ಒಂದು ಎತ್ತರದ ದನಿಯನ್ನು, ರಾಜಕೀಯ ಶಕ್ತಿಯನ್ನು ಕೊಡುವಂಥ, ಔದ್ಯೋಗಿಕ ಅವಕಾಶವನ್ನು ಕೊಡದಂಥ ಒಬ್ಬ ಮಹಾನ್ ಮಹಾತ್ಮ ವ್ಯಕ್ತಿ ಅವತರಿಸಿದ್ದು ಸನ್ಮಾನ್ಯ ಡಿ ದೇವರಾಜ ಆರಾಧ್ಯ. ನಾನು ಮನವಿ ಮಾಡ್ತೇನೆ, ನಮ್ಮ ಎಲ್ಲ ಸಮುದಾಯಗಳು
ನಮ್ಮ ಸ್ವಾಮೀಜಿ ಮಾಚಿದೇವರ ಫೋಟೋ ಜೊತೆಗೆ ಕಡ್ಡಾಯವಾಗಿ ನೀವು ದೇವರಾಜ ಅರಸರ ಫೋಟೋ ಹಾಕಲೇಬೇಕು. ನಮ್ಮ ಮನೆಗಳಲ್ಲೇ ಕೂಡ ಇಟ್ಟುಕೊಳ್ಳಬೇಕು. ಇವತ್ತು ನಾವೇನಾದರೂ ನಿಜ ನಮ್ಗೆ ಸಿಗಬೇಕಾದಂಥ ಪಾಲಲ್ಲಿ ಸರಿಯಾದ ಪಾಲು ಸಿಕ್ಕಿಲ್ಲ, ಅಷ್ಟೋ ಇಷ್ಟೋನಾದರೂ ನಮ್ಗೆ ಸಿಕ್ಕಿದೆಯಲ್ಲ, ಅದಕ್ಕೆ ದೇವರಾಜ ಅರಸರು ಕಾರಣ. ಆ ದೃಷ್ಟಿಯಲ್ಲಿ ನಾನು ಇಲ್ಲಿ ಚುನಾವಣೆ ಬಂದಾಗ ಯಾವುದೇ ರೀತಿಯಾದಂಥ ಇದಿಲ್ಲ. ಯಾಕೆ ಮತ್ತೆ ಈ ಮಾತಿಗೆ ಬರ್ತಾ ಇದ್ದೀನಿ ಅಂದರೆ, ನಾನು ರಾಜಕಾರಣ ಮಾತಾಡೋದಿಲ್ಲ. ಒಂದು ಓಟ್ನಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಒಬ್ಬರು ಸೋಲ್ತಾರೆ, ಒಬ್ಬರು ಸೋತ್ಬಿಟ್ಟು ಮಂತ್ರಿ ಆಗಕ್ಕೆ ತಪ್ಪಿಸ್ಕೊಳ್ತಾರೆ. ಅವ್ರು ಗೆದ್ದಿದ್ರೆ ಮಂತ್ರಿ ಆಗಿರ್ತಿದ್ರು ಕೃಷ್ಣಮೂರ್ತಿ ಅಂತ. ಈಗ ಧ್ರುವನಾರಾಯಣ ಇದ್ದಾರಲ್ಲ, ಅವ್ರು ಒಂದೇ ಓಟಲ್ಲಿ ಗೆಲ್ಲದ. ಅಲ್ಲಿಂದ ಅವ್ರ ಸುದ್ದಿ ರಾಜಕೀಯದಲ್ಲಿ ಒಂದು ಓಟು ಯಾರು ಯಾತಕ್ಕೆ? ಇವತ್ತು ಸಿದ್ದರಾಮಯ್ಯನವ್ರು ಮಂಜಣ್ಣವ್ರ ಸಮಾಜದವ್ರು ಇವತ್ತು ಮುಖ್ಯಮಂತ್ರಿಯಾಗಿ ಎತ್ತರಿಗೆ ಉಳಿಬೇಕಾದ್ರೆ ಆ ಚಾಮುಂಡೇಶ್ವರಿ ಚುನಾವಣೆ ಅವ್ರಿಗೆ ರೀಬರ್ತ್ ಕೊಡ್ತಾರೆ. ಬರೀ 200 ಓಟು. ಒಂದೊಂದು ಕ್ಷೇತ್ರದಲ್ಲಿ ಇಂಥ ಕಾಯಕ ಸಮುದಾಯಗಳು 3,000, 4,000, 2,000 ಇದೆಯಲ್ಲ. ಇವ್ರು ನಿಂತು MLA ಆಗ್ಲಿಕ್ಕೆ ಆಗದೆ ಇರ್ಬೋದು, MLA ಹಣೆ ಬರ ಬರೆಯೋ ತಾಕತ್ತಂತೂ ಇದೆಯೋ ಇದೆಯೋ? ಆ ಶಕ್ತಿ ನಿಮಗೆ ಜಾಗೃತಿ ಆಗಬೇಕನ್ನೋ ದೃಷ್ಟಿಯಿಂದಲೇ ಶಿರಾದಲ್ಲಿ ಕೂಡ ಮಡಿವಾಳ ಸಮಾಜ, ಸವಿತಾ ಸಮಾಜ, ಬಾವುಸಾರ ಕ್ಷತ್ರಿಯ ಸಮಾಜ, ಗಾಣಿಗ ಸಮುದಾಯ, ಬಲಿತ ಸಮುದಾಯ, ತಿಗಳ ಸಮುದಾಯಗಳಿಗೆ ಮತ ಹಾಕುವಂತ ತಾಕತ್ತಿದೆ, ಶಕ್ತಿ ಇದೆ ಅಂತ ತೋರಿಸುವುದಕ್ಕಾಗಿ ಅವತ್ತು ಅಂಥ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾಯಿತು ಅನ್ನುವಂಥ ಕಾರಣವನ್ನ ನಾನು ಹೇಳ್ತಾ ಇದ್ದೀನಿ. ಅದು ರಾಜಕೀಯೇತರವಾಗಿ ಆರೋಗ್ಯಕರವಾಗಿ ತಾವು ಸ್ವೀಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ಮತ್ತು ವೇದಿಕೆಯ ಮೇಲೆ ಕುಳಿತಿರುವವರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಕೇಳೋದಿಲ್ಲ, ಒಂದು ಹಳ್ಳಿಲಿ ಹೋಗ್ತಾ ಇರ್ತಾರೆ ಚುನಾವಣಾ ಪ್ರಚಾರ ಮಾಡ್ಕೊಂಡು, ಅಣ್ಣ ಬಣ್ಣ ಇಲ್ಲಿ ನಾಳ ಕೂಡ ಅದಾಗಿ ಬಣ್ಣ ಮಡಿವಾಡ್ರದಂತ, ಏಯ್ ನಡಿ ನಡಿ ನಮ್ಮ ಮನೆಯಲ್ಲೇ ಬಟ್ಟೆ ಹೋಗ್ಯದು ಕಣ, ನಾನು ಹೇಳ್ಬಿಟ್ಟು ಓಟ್ ಹಾಕಿಸ್ತೀನಿ, ನಡಿ ಅಣ್ಣ ನಿನ್ನ ಟೈಮ್ ಆಯ್ತು ಕಾರ ತಾಣ ಮೇಲೆ ಅಂತಾರೆ. ಓಟ್ ಹಾಕಕ್ಕೂ ಕರ್ಕೊಂಬರಲ್ಲ ನಿಮ್ಮ ಹತ್ರ. ಹಂಗೆ ಸವಿತ ಸಮಾಜ ಯಾವುದು? ಸಮಾಜ ಸಮಾಜ ಅಂದ್ರೆ ಏನು? 12ನೇ ಶತಮಾನದಲ್ಲಿ ಬಸವಣ್ಣನವರು ಯಾಕೆ ಇಂಥ ಕಾಯಕ ಸಮುದಾಯಗಳಿಗೆ ಶಕ್ತಿ ಕೊಟ್ರಂದ್ರೆ, ನಮ್ಮ ಯುವ ನಾಯಕರು ಸಂಜಯ್ರವರ ಮುಂದೆ ರಾಜಕೀಯ ಪ್ರವರ್ತಮಾನಕ್ಕೆ ಬರುವರು, ಈ ಸಾಮಾಜಿಕ ವ್ಯವಸ್ಥೆಯನ್ನ ಒಂದು ವಿಜ್ಞಾನದ ರೀತಿಯಲ್ಲಿ ಅವಲೋಕನ ಮಾಡಬೇಕು. ನಮ್ಮ ರೈತ ಇದ್ದಲ್ಲ, ಬೆಳೆ ಬೆಳೆಯುವಂತ ರೈತ, ಆ ರೈತನಿಗೆ ಬೆಳೆ ಬೆಳೆದುಕೊಂಡು ನಮ್ಗೆ ಹೊಟ್ಟೆ ತುಂಬಿಸ್ತಾ ಇದ್ದಲ್ಲ ರೈತ, ಅವನು ಸಮಾಜ. ಆ ಬೆಳೆದಂತ ಬೆಳೆಯ ಜೊತೆಗೆ ಹತ್ತಿಯನ್ನು ಬೆಳೀತಿದ್ದ, ಆ ಹತ್ತಿಯನ್ನ ತಂದು ನಮ್ಮ ಮಾನ ಮುಚ್ಚುವುದಕ್ಕೆ ಬಟ್ಟೆ ನೈದು ಕೊಡುತ್ತಿದ್ದನಲ್ಲ ನೇಕಾರ ಸಮಾಜ, ಅವನಲ್ಲವೇ ಸಮಾಜ? ಆ ನೈದಂತ ಒಂದು ಬಟ್ಟೆಯನ್ನ ಇವತ್ತು ಬಹಳ ಚೆನ್ನಾಗಿ ಕುತ್ಕೊಂಡಿದ್ದೀವಿ, ದೇಹದಾಡಿಗೆ ತಕ್ಕಂತೆ ಹೊಲಿಸ್ಕೊಂಡು ಈ ಬಟ್ಟೆಯನ್ನ ಒಲೆದು ಕೊಡುತ್ತಿದ್ದನಲ್ಲ ಸಿಂಪಿಗ ಸಮಾಜ, ಬಾವುಸಾರ ಕ್ಷತ್ರಿಯ ಸಮಾಜ, ಅವನಲ್ಲವೇ ಸಮಾಜ? ಇನ್ ದಿನ ಹೊಸಬಟ್ಟೆ ಹಾಕೊಳಕ್ಕಾದರೆ, ಎನ್ನ ಮನವನ್ನು ಮಡಿ ಮಾಡಿದಾತ ಮಡಿವಾಳ ಅಂತ ಬಸವಣ್ಣನವರು ಹೇಳಿದ್ರು. ಮನವನ್ನ, ಮನೆಯನ್ನ, ಊರನ್ನ, ಮನಸ್ಸನ್ನ ಸ್ವಚ್ಛ ಮಾಡಿ, ಸ್ವಚ್ಛವಾದಂಥ ಸಮಾಜ ನಿರ್ಮಾಣ ಮಾಡಿ, ಬಟ್ಟೆಯನ್ನು ತಂದು ಕೊಟ್ಟು ನಿಮ್ಮ ಅಂದವಾದ ಕಾರ್ಯಕ್ರಮಕ್ಕೆ ಮೆರುಗು ಕೊಡುತ್ತಿದ್ದನಲ್ಲ ಮಡಿವಾಳ, ಅವನಲ್ಲವೇ ಸಮಾಜ? ಬಹಳ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ ಫಸ್ಟ್ ಕ್ಲಾಸ್ಗೆ ಏರ್ಕಟ್ಗಳೇ ಬರೋ ಮುಂದಿಡವೆ. ನಮ್ಮ ಸವಿತಾ ಸಮಾಜದ ಬಂಧು ಕ್ಷೌರಿಕ ಸಮುದಾಯದ ಒಂದು ಇಲ್ಲದೆ ಹೋದರೆ ನಾವು ಹೆಂಗ್ ಕೂತ್ಕೊಳ್ತಿದ್ದು ಅಂತ ಬರೀ ಕಲ್ಪನೆ ಮಾಡಿದ್ರೆ. ಕೇಶಾಲಂಕಾರವನ್ನು ಮಾಡಿ ನಿಮಗೆ ಅಲಂಕಾರದ ಮೂರ್ತಿಯನ್ನಾಗಿ ಕೆತ್ತಿಕೊಡುತ್ತಿದ್ದನಲ್ಲ ಅವನಲ್ಲವೇ ಸಮಾಜ? ರೈತ ಬೆಳೆಯುವಂತ ಉಪಕರಣಗಳಿಗೆ ಕುಡ್ಲಿ, ಪಿಕಾಸಿ, ನೇಗಿಲು ಮಾಡಿಕೊಡುತ್ತಿದ್ದನಲ್ಲ ಬಡಿಗೆ ಸಮಾಜ, ವಿಶ್ವಕರ್ಮ ಸಮಾಜ, ಅವನಲ್ಲವೇ ಸಮಾಜ? ರೈತ ಮಾಡಿಕೊಡುತ್ತಿದ್ದಂಥ ಪರಿಕರಗಳು ಸುಲಲಿತವಾಗಿ ಕೆಲಸ ಮಾಡುವ ಮೂಲಕ, ಇವತ್ತೇನೋ ಕರೆಂಟ್ ಬಂದ್ಬಿಟ್ಟಿದೆ, ಭಾಗ್ಯಜ್ಯೋತಿ ಬಂದೈತೆ, ನಮ್ಮ ಮನೆಗೆ ದೀಪ ಹೊತ್ತಿಸಲು ಎಣ್ಣೆ ತೆಗೆದುಕೊಡುತ್ತಿದ್ದನಲ್ಲ ಗಾಣಿಗ ಸಮಾಜ, ಅವನಲ್ಲವೇ ಸಮಾಜ? ನಮ್ಮ ಹದವಾದಂಥ ಪಾದಕ್ಕೆ
ಹಿತವಾದ ಪಾದರಕ್ಷೆ ಮಾಡಿಕೊಡುತ್ತಿದ್ದ ಸಮಗಾರ ಹರಳೆಯನ್ನ ಸಮಾಜ ಅವನಲ್ಲವೇ ಸಮಾಜ ಅಂದರೆ ಇವರೆಲ್ಲ ಸೇರಿ ಸಮಾಜವನ್ನು ಕಟ್ಟುತ್ತಿದ್ದರು. ಯಾರೋ ಸಮಾಜ ಸೇವಾ ದುಂದರ ಅಂದ್ಬಿಟ್ಟಿದ್ದರೆ 500 ರೂಪಾಯಿ ಡೊನೇಷನ್ ಕೊಟ್ಬಿಟ್ಟು ತಂದು ಹರ ಹಾಕ್ಬಿಡ್ತೀವಿ. ಅವನ ಸಮಾಜ ಇವನ ಸಮಾಜ ಅಂತ ತೋರಿಸ್ಕೊಟ್ಟವರು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು. ಅದಕ್ಕೆ ಅಂತ ವಚನ ಸಾಹಿತ್ಯವನ್ನ ಒಬ್ಬ ವೀರ ಸೇನಾನಿಯಂತೆ ನಿಂತು ವಚನ ಸಾಹಿತ್ಯವನ್ನು ರಕ್ಷಣೆಯನ್ನು ಮಾಡಿ ಸ್ವಾಭಿಮಾನದ ಸಂಕೇತವಾಗಿ ಯಾಕೆ ಮಡಿವಾಳರು ಏನು ಕೇಳೋದಿಲ್ಲ ಇನ್ನೊಂದು ಹೇಳೋದಿಲ್ಲ ಅಂದ್ರೆ ಗಂಟೆ ಬಾರಿಸ್ತಾ ಇದೆ. ಸ್ವಾಭಿಮಾನ ಈ ಸಮಾಜದ ರಕ್ತದ ಕಣಕಣದಲ್ಲಿ ಇದೆ. ಅದಕ್ಕೆ ಕಾರಣವೇ ಮಾಚಿದೇವ ಒಬ್ಬನೇ ಒಬ್ಬ ಶರಣ ಖಡ್ಗಧಾರಿಯಾಗಿ ನಿಂತಿದ್ದು ಶರಣರ ಸೇನಾಧಿಪತಿಯಾಗಿ. ಇವತ್ತು ನೋಡಿ ಏನು 5-5 ನಿಮಿಷಕ್ಕೆ ವಾಟ್ಸಪ್ ಬಂತು, ಫೇಸ್ಬುಕ್ ಬಂತು, ಟ್ವಿಟರ್ ಬಂತು, ಎಲ್ಲಾ ತರದ ತಂತ್ರಜ್ಞಾನಗಳು. ಇದಕ್ಕಿಂತ ಹಿಂದೆ ಏನಿತ್ತು ನಮ್ಗೆ ಅರ್ಜೆಂಟ್ ಅಲ್ಲಿ ಟೆಲಿಗ್ರಾಮ್, ಅದಕ್ಕಿಂತ ಹಿಂದೆ ಏನಿತ್ತು ಪೋಸ್ಟ್ ಅಂಚೆ ತಂದು ಕೊಡುತ್ತಿದ್ದರು. ಅದಕ್ಕಿಂತ ಯಾವುದಿತ್ತು ಮನೆ ಮನೆಗೆ ಸುದ್ದಿ ಕೊಡ್ತಾ ಇದ್ದು ಬಡಗಾರ ಚೆನ್ನಯ್ಯ ಭಾಗ್ಯದ ಬಡಗಾರ ನಿಮ್ಮ ಸಮಾಜ ಭಾಗ್ಯದ ಬಡಗಾರ ಹೋಗಿ ಬಾ ನನ್ನ ತವರಿಗೆ ಅಂತ ತಾಯಿ ಆ ಹೆಣ್ಮಗಳು ತನ್ನ ತವರಿಗೆ ಸಂದೇಶ ತಗೊಂಡೋಗಿ ಬಳೆ ಮಾರೋರು ಆಯಾ ಅಟ್ಟಿ ಹತ್ರ ಕೂತ್ಕೊಂಡವ್ವ ನಿನ್ನ ಮಗಳು ಚೆನ್ನಾಗಿವಳೆ ಕಣವ ಯೋಚನೆ ಮಾಡಬೇಡ ಅಪ್ಪ ಒಂದಷ್ಟು ಒಪ್ಪಟ್ಟು ಮಾಡಿಟ್ಟಿದ್ದೀನಿ ಮುಂದಿನ ಸತಿ ಹೋದಾಗ ಹೇಳಪ್ಪ ತಗೊಂಡೋಗಿ ಕೊಟ್ಟು ಪಾರ್ಸಲ್ ಸರ್ವಿಸ್ ಮ್ಯಾಟ್ರಿಮೋನಿಯಲ್ ಸೆಂಟರ್ಗಳಿಗೆ ಕಮಿಷನ್ನು ಬಳಗಾರ ಚೆನ್ನೈಯವ ರಾಮನೆ ಸಂಬಂಧ ಈ ಮನೆ ಸಂಬಂಧ 10 ನಿಮಿಷಕ್ಕೆ ಕೈ ಗುಡಿಸ್ಬಿಡೋರು ಆ ಕೈ ಅಳತೆಲಿ ಹೇಳ್ಬಿಡೋರು ಇಂಥ ಹುಡುಗ ಇಂಥ ಹುಡುಗಿಗೆ ಸೆಟ್ ಆಗುತ್ತೆ. ಇಂಥ ಸಮಾಜಗಳ ಸ್ಥಿತಿ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನಾಗಿದೆ ಎನ್ನುವುದನ್ನ ನಾವು ಆತ್ಮಾವಲೋಕನವನ್ನ ಮಾಡಿಕೊಳ್ಳಬೇಕಾಗಿದೆ ಎನ್ನುವಂಥ ಮಾತಿಗೆ ಇಷ್ಟೆಲ್ಲವನ್ನು ನಾನು ಹೇಳಬೇಕಾಗಿದೆ. ಸಮಯ ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ರೆ ಕ್ಷಮೆ ಇರಲಿ. ಇಂಥ ಸಮಾಜಗಳಿಗೆ ಇವತ್ತು ರಾಜಕೀಯ ಪ್ರಜ್ಞೆ ಬರಬೇಕು, ಔದ್ಯೋಗಿಕ ಅವಕಾಶಗಳ ಬಗ್ಗೆ ಜಾಗೃತಿ ಬರಬೇಕು. ಇವತ್ತು ಇಂಥ ಸಂಘ ಸಂಸ್ಥೆಗಳನ್ನು ನಮ್ಮ ರಂಗಸ್ವಾಮಣ್ಣ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಕಟ್ಟಿದ್ದೇವೆ. ಆದರೆ ಈ ಮಡಿವಾಳರ ಸಂಘ ಅಂದರೆ ಸಂಘದ್ದು ಏನು ತಪ್ಪಲ್ಲ, ಇಂಥ ಸಣ್ಣ ಸಮುದಾಯಗಳು ವರ್ಷಕ್ಕೊಂದ್ಸತಿ ಇಂಥ ಜಯಂತಿ ಮಾಡ್ತೀವಿ, ಮತ್ತೆ ಇನ್ನೊಂದು ವರ್ಷಕ್ಕೊಂದ್ಸತಿನೇ ಸೇರೋದು. ಸರ್ಕಾರದ ವ್ಯವಸ್ಥೆಯಲ್ಲಿ ನಮಗೆ ಏನು ಸವಲತ್ತಿದೆ ಅನ್ನೋದನ್ನು ನಾವು ತಿಳ್ಕೊಂಡಿಲ್ಲ. ಇವತ್ತು ದೇವರಾಜ ಅರಸರ ಅಭಿವೃದ್ಧಿ ನಿಗಮದಲ್ಲೇ ತೆಗೆದುಕೊಂಡ್ರೆ ಮಡಿವಾಳ ಅಭಿವೃದ್ಧಿ ನಿಗಮದಲ್ಲಿ ನೀವು ಯಾರಾದರೂ ಮಕ್ಕಳು CET ಪಾಸ್ ಆದವರಿಗಿದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಫೀಸನ್ನು ಕೊಡ್ತೇವೆ. ಎಷ್ಟು ಜನಕ್ಕೆ ಇದರ ಬಗ್ಗೆ ಅರಿವಿದೆ? ಆ ಎದುರುಗಡೆ ಮನ ಫಾರಿನ್ ಎಜುಕೇಷನ್ ಹೋಗ್ತಾವನೆ ಅದಕ್ಕೂ ಕೊಡೋದಕ್ಕೆ 0% ಅಲ್ಲಿ 10 ಲಕ್ಷ ರೂಪಾಯಿಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ನಮ್ಮ ಹೆಣ್ಣು ಮಕ್ಕಳು ಮನೆಯಲ್ಲೇ ಕುಳಿತು ಏನಾದರೂ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ, ಮತ್ತೆ ನಮ್ಮ ಯುವಕರು ಸ್ವಂತದಾದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ 50,000 ರಿಂದ 5 ಲಕ್ಷ ರೂಪಾಯಿಗಳವರೆಗೆ ಸಾಲದ ನೆರವಿದೆ. 20% ಸಬ್ಸಿಡಿ ಕೊಡುವಂತ ಯೋಚನೆ ಇದೆ. ಮತ್ತೆ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಗಳಿಗೆ ಅಷ್ಟೋ ಇಷ್ಟೋ ಒಲ ಇದ್ರೆ ನಿಮ್ಗೆ ಉಚಿತವಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಅನ್ನು ತೋಡಿಸ್ಕೊಡುವಂಥದ್ದು ಕೂಡ ವ್ಯವಸ್ಥೆ ಇದೆ. ಇದನ್ನ ತಿಳಿಸ್ಕೊಡುವಂಥ ಕೆಲಸ ಈ ಸಂಘಗಳಿಂದ ಆಗಬೇಕು. ಅದಕ್ಕೆ ಆ ಯುವಕರುಗಳನ್ನು ಜಾಗೃತಿ ಮಾಡಿಸಿ ಹೆಚ್ಚು ಹೆಚ್ಚು ಅರ್ಜಿಗಳನ್ನು ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಾಗ ಅವರ ಬದುಕು ಹಸನಾಗ್ತದೆ. ಶಿರಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಿಳ್ಕೊಂಡಿರೋ ಅನ್ಸೋಮಣ್ಣವರಿದ್ದಾರೆ. ನಾನು ತಮಾಷೆಗಾಗಲೇ ಹೇಳ್ತಾ ಇದ್ದೆ, ಬಹುಶಃ ನಿಷ್ಠೆ ಪ್ರಾಮಾಣಿಕತೆಗೆ ಈ ಸಮಾಜ ಎಷ್ಟು ಬದ್ಧತೆ ಇರೋದಕ್ಕೆ ನಮ್ಮ ರಂಗಸ್ವಾಮಣ್ಣವರೇ ಒಂದು ಉದಾಹರಣೆ ಕೊಡ್ಬೋದು. ನಿಮ್ಮ ತಾಲೂಕಲ್ಲಿ ಅವ್ರು ಏನಾದರೂ ಅವತ್ತು ನಾನು ತುಂಬ ಪ್ರಯತ್ನ ಮಾಡಿದೆ, ಮೈ ಗೆಣ್ಣೆ ಸಾವ್ಕೊಂಡು ಕೈ ಜಾಸ್ಕೊಂಡು ಹೊಂಟೋದು. ಅವ್ರು ಏನಾದರೂ ಅವತ್ತು ಒಪ್ಪಿದ್ರೆ ಇವತ್ತು ಈ ಸರ್ಕಾರದಲ್ಲಿ ಒಂದು ಅಧಿಕಾರದಲ್ಲಿ ಅವರು ಕೂತಿರುವಂಥ ಅವಕಾಶ ಇತ್ತು. ಆದರೆ ನನ್ನ ನಿಷ್ಠೆ ನನ್ನನ್ನು ರಾಜಕೀಯವಾಗಿ ಬೆಳೆಸಿ ನನ್ನನ್ನು ಒಂದು ವ್ಯಕ್ತಿಯಾಗಿ ರೂಪಿಸಿದೆ ಅಂತ ಕುಟುಂಬಕ್ಕೆ ಅಂತ ಈಗ ಕೂಡ ಹೇಳ್ತಾರೆ. ಅದು ನಿಷ್ಠೆಯ ದ್ಯೋತಕ, ಅದು ಈ ಸಮಾಜದ ದ್ಯೋತಕ. ಬಹಳ ಸಂತೋಷ, ಇವತ್ತು ಎಲ್ಲ ಸೇರಿದ್ದೀವಿ. ನಾನು ಈಗಾಗಲೇ ಹೇಳಿದಾಗೆ ರಾಜಕೀಯ ವ್ಯವಸ್ಥೆಯಲ್ಲಿ
ಇವತ್ತು ನಾವು ಕೂಡ ಹೋರಾಟ ಮಾಡಿಕೊಂಡು ದೇವರಾಜ ಅರಸರ ಹೆಸರಿನ ಈ ಒಂದು ಅಭಿವೃದ್ಧಿ ನಿಗಮಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ನನ್ನನ್ನು ಅಧ್ಯಕ್ಷನಾಗಿ ನೇಮಕ ಮಾಡುವ ಮೂಲಕ ನಮ್ಮ ಸಮಾಜಕ್ಕೆ ಒಂದು ಬಹುದೊಡ್ಡ ರಾಜಕೀಯ ಪ್ರತಿನಿಧಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ವೇದಿಕೆಯ ಮೂಲಕ ನಿಮ್ಮ ಮೂಲಕ ಮತ್ತೊಮ್ಮೆ ಕೃತಜ್ಞತೆಯನ್ನು ಶಿರಾದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಶಿರಾಗೆ ಹೇಳಬೇಕಂತ ಹೇಳಿದ್ರೆ ನಮ್ಗೆ ಅವಕಾಶ ಇದೆ. ಯಾಕೆ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಒಂದಿಬ್ರು ಅಂಗವಿಕಲರು, ಯಾವ ಹಳ್ಳಿ ಗೊತ್ತಿಲ್ಲ ನನಗೆ, ಆಗೋಡು ಅಲ್ಲಿ ಮೊದಲನೇ ನನ್ನ ಅಧಿಕಾರ ತಗೊಂಡಂತ ಮೊದಲನೇ ದಿನ ಅವ್ರಿಗೆ ಹೇಳಿದ್ದೆ ಎರಡು ಸ್ಕೂಟರ್ ಬೇಕು ಅಂದಿದ್ರು. 50,000 ರೂಪಾಯಿ ಸಾಲ ಕೊಡೋದಕ್ಕೆ ವಿವೇಚನಾ ಕೊಟ್ಟ ಅವಕಾಶ ಇತ್ತು. 48 ಅವರ್ಸಲ್ಲಿ ಅವ್ರಿಗೆ ತಲುಪಬೇಕಂತ ಆದೇಶ ಮಾಡಿದೆ. 48 ಗಂಟೆನಲ್ಲಿ ಇಡೀ ನನ್ನ ಅಧಿಕಾರದಲ್ಲಿ ಮೊದಲನೇ ಫಲಾನುಭವಿಗಳೇ ನಿಮ್ಮ ಶಿರಾದವರು. ಮತ್ತೆ ಕೂಸ್ಗುಂಡೆಯಲ್ಲಿ ಒಂದಷ್ಟು ಗುಡಿಸಲುಗಳು ಹೋಗಿತ್ತು ಹೆಣ್ಮಕ್ಳು, ಅವ್ರಿಗೆ ಒಂದಷ್ಟು ಆರ್ಥಿಕ ಇದೆ. ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲೋ ಒಂದು ಅಧಿಕಾರದ ಶಕ್ತಿ ಬಂದಾಗ ಈ ಸಮಾಜಗಳಿಗೆ ಕೆಲಸ ಮಾಡಿಕೊಡೋದಕ್ಕೆ ಅವಕಾಶ ಇದೆ. ನಿಮ್ಮ ಅದೃಷ್ಟ ಏನು ಅಂತ ಹೇಳಿದ್ರೆ ಬೈಎಲೆಕ್ಷನ್ನಲ್ಲಿ ಈ ಚುನಾವಣೆಯಲ್ಲಿ ನೀವು ಶಕ್ತಿ ಕೊಟ್ಟಿರೋದ್ರಿಂದ ಇಡೀ ಸರ್ಕಾರದ ವ್ಯವಸ್ಥೆ ಈ ಕ್ಷೇತ್ರದ ಮೇಲಿದೆ. ಆ ಕಾರಣಕ್ಕೆ ಕೇವಲ ಕೆಲವೇ ತಿಂಗಳಲ್ಲಿ ಮೊದಲೂರು ಕೆರೆಗೆ ನೀರು ಬಿಡುವಂಥ ಒಂದು ದೊಡ್ಡ ಕೈಂಕರ್ಯವನ್ನು ಯಡಿಯೂರಪ್ಪನವರು ಮಾತು ಕೊಟ್ಟಂಗೆ ನಡೆಸಿಕೊಟ್ರು. ನಿಮಗೇನು ಒಂದು ಅವಕಾಶ ಇದೆ ಈ ಸರ್ಕಾರದಲ್ಲಿ ಮಂಜಣ್ಣವರು ಇದ್ದಾರೆ ಅಂದರೆ, ನೀವು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೀರಿ, ಎಲ್ಲ ಬೇಡಿಕೆಗಳು ಈಡೇರ್ತವೆ, ಆದರೆ ಬರೀ ಮನವಿ ಕೊಟ್ಬಿಟ್ಟು ಕೂತ್ಕೊಂಡ್ರೆ ಆಗಲ್ಲ. ಅದ್ರ ಬಿಹ್ಯಾಂಡ್ ಇರಬೇಕು, ಅದ್ರ ಬಿಹ್ಯಾಂಡ್ ಇರಬೇಕು. ಏನಾಗಬೇಕನ್ನೋದು ನನ್ನ ಸೋಮಣ್ಣವ್ರ ನೇತೃತ್ವದಲ್ಲಿ ಬನ್ನಿ, ಮುಖ್ಯಮಂತ್ರಿಗಳು ನೋಡೋಣ, ಈ ಭಾಗದಲ್ಲಿ ಬಂದು ತಮ್ಮ ವರ್ಚಸ್ಸನ್ನು ತೋರಿಸಿ ಸರ್ಕಾರದಲ್ಲಿ ಪ್ರಭಾವ ಬೀರುವಂಥ ನಮ್ಮ ವಿಜೇಂದ್ರ ಅವರಿದ್ದಾರೆ, ನಾನಿದ್ದೇನೆ. ಯಾವ ತಾಲೂಕಲ್ಲಿ ಏನಾದರೂ ಆಗುತ್ತೋ ಗೊತ್ತಿಲ್ಲ, ಮೊದಲನೇ ಪಾಸ್ ಆಗದೆ ಶಿರಾ ಕ್ಷೇತ್ರದವರು, ಆದರೆ ನೀವು ಕೊಡದೇ ಇದ್ರೆ ಅದಕ್ಕೆ ನಾವು ಅಷ್ಟನ್ನು ಮಾತ್ರ ಈ ಸರ್ಕಾರ ಅಧಿಕಾರದಲ್ಲಿದೆ, ಬಂದಿದೆ, ನೀವು ಅದಕ್ಕೆ ಕೃತಜ್ಞತೆ ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ. ಮತ್ತೆ ಈ ಕ್ಷೇತ್ರದಲ್ಲೊಬ್ಬ ಸಜ್ಜನ ಶಾಸಕರಿದ್ದಾರೆ, ರಾಜೇಶ್ ಗೌಡರು, ಭಾಳ ಸೇನುಮುಖಿಯಾಗಿ ಸ್ಪಂದಿಸ್ತಾರೆ. ಅದನ್ನು ಕೂಡ ತಾವು ಅವ್ರ ನೇತೃತ್ವದಲ್ಲಿ ಕೂಡ ಈ ಕೆಲಸವನ್ನು ಮಾಡಿಕೊಡೋಣ ಅಂತ ಹೇಳ್ತಾ ಇನ್ನು ಮೀಸಲಾತಿ ಬಗ್ಗೆ ಹೇಳಿದ್ರೆ, ಮತ್ತೆ ನೀವು ಸಮುದಾಯ ಭವನ ಹೇಳಿದ್ರೆ ಸಮುದಾಯ ಭವನ ಮತ್ತೊಂದೇನೇ ಆಗ್ಬೋದು. ಅದೊಂದು ಮೀಸಲಾತಿ ಬಗ್ಗೆ ಮಂಜಣ್ಣವರು ಕೂಡ ಹೇಳಿದ್ರು, ನಮ್ಮ ಅಧ್ಯಕ್ಷರು ಲಕ್ಷ್ಮಣ್ ಅವರು ಕೂಡ ಹೇಳಿದ್ರು. ನಾನು ಆಗಲೇ ಹೇಳಿದೆ, ರಾಜಕೀಯ ಕಾರಣಗಳು ಭಾಳ ಮುಖ್ಯ. ಒಂದು ಮಾತನ್ನು ತಿಳ್ಕೊಳ್ಳಿ, ಇಡೀ ಕುಡುಂಬ ಸಮುದಾಯ ಭಾಳ ದೊಡ್ಡ ಮಟ್ಟದಲ್ಲಿ ST ಹೋರಾಟವನ್ನು ಮಾಡ್ತಾ ಇದೆ. ಆ ST ರೂಪುರೇಷೆ ಗುಣರೇಖೆಗಳು ಅಂತ ಹೇಳ್ತೀವಿ ಜಾತಿನ, ಅದನ್ನು ಅಧ್ಯಯನ ಮಾಡಲಿಕ್ಕೆ ಕುಲಶಾಸ್ತ್ರ ಅಧ್ಯಯನ ಅಂತ ಹೇಳ್ತೀವಿ. ಇಷ್ಟಾಗಿ ಇನ್ನೂ ಕುಲಶಾಸ್ತ್ರ ಅಧ್ಯಯನಕ್ಕೆ ಆದೇಶ ಮಾಡೋಕ್ಕಾಗಿಲ್ಲ. ಆದರೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ಮೊದಲನೇ ದಿನವೇ ಮಡಿವಾಳ ಸಮುದಾಯಕ್ಕೆ ಈಗಾಗಲೇ ಕುಲಶಾಸ್ತ್ರ ಅಧ್ಯಯನವನ್ನು ಅನ್ನಪೂರ್ಣಮ್ಮ ಅವರ ವರದಿ ಮೂಲಕ ಮಾಡಿಸಿದ್ದು, ಇನ್ನೊಂದೇ ಒಂದು ಮೆಟ್ಟಿಲಷ್ಟೇ ಕೇಂದ್ರ ಸರ್ಕಾರಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ. ಒತ್ತಡಗಳು ಏರ್ಬೇಕು, ಮತ್ತು ನಿರಂತರ ಯಾವುದು ಸುಲಭ ಅಲ್ಲ. ಯಾಕೆ ಅಂದರೆ ಈ ಮಡಿವಾಳರದೆಲ್ಲ ಕತೆ ಏನಾಗ್ಬಿಟ್ಟಿದೆ, ಈ ಸಣ್ಣ ಸಣ್ಣ ಸಮಾಜದಿಂದಂದರೆ ಈ ಕೋರ್ಟ್ ಇರುತ್ತೆ, ಯಾರು ನಿರಪರಾಧಿನ ತಗೊಂಡೋಗಿ ಜೈಲ್ಗೆ ಹಾಕ್ಬಿಡೋದು, ಇದು ಸ್ಟೇಷನ್ ಅರೆಸ್ಟ್ ಮಾಡ್ಬಿಡ್ತಾರೆ, ಅವನ್ನ ತಗೊಂಡೋಗಿ ಕೋರ್ಟಲ್ಲಿ ನಿಲ್ಲಿಸ್ತಾರೆ ಜಡ್ಜ್ ಮುಂದೆ. ಏನಪ್ಪ ಅಂತಾರೆ, ಸ್ವಾಮಿಯೇ ನಾನು ನಿರಪರಾಧಿ, ಸ್ವಾಮಿ ತಪ್ಪು ಮಾಡಿಲ್ಲ, ಈ ಪೊಲೀಸ್ನವ್ರು ಬಂದು ನಿಲ್ಲಿಸ್ಬಿಟ್ಟವ್ರೆ. ಸರಿ, ನಿನ್ನ ಪರವಾಗಿ ವಕೀಲಿಕೆ ಮಾಡಕ್ಕೆ ಯಾವ ಲಾಯರ್ ನೆನೆಸ್ಕೊಂಡಿದ್ಯಾ ಅಂತ, ಸ್ವಾಮಿಯೇ ನಮ್ಮ ಹತ್ರ ದುಡ್ಡಿಲ್ಲ, ಯಾವ ಲಾಯರು ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲಪ್ಪ, ಇಷ್ಟು ಚಾರ್ಜ್ ಇಟ್ಟಿದೆ, ನಿನ್ನ ಸಮರ್ಥಿಸ್ಕೊಳಕ್ ನಿನ್ನ ಕೈಲಿ ಆಯ್ತಾ ಇಲ್ಲ, ನಿನ್ನನ್ನು ನಾನು ಜೈಲಿಗೆ ಕಳಿಸ್ಲೇಬೇಕಂತ ಬೇರೆ ದಾರಿಯಲ್ಲದೆ ಅವನ್ನ ಜೈಲಿಗೆ ಕಳಿಸ್ಕೊಡ್ತಾರೆ, ಹೌದಲ್ವಾ? ಹಂಗೆ ಮಡಿವಾಳರ ಪರವಾಗಿ ವಕಾಲತ್ತು ವಹಿಸೋ ವಕೀಲ ಇಲ್ಲದೆ ಎಕ್ಸ್ಪರ್ಟ್ ಡಿವಿಷನ್ನಲ್ಲಿ ಸಾಮಾಜಿಕ ನ್ಯಾಯಾಲಯದ ಬಂದಿಖಾನೆಯಲ್ಲಿ ಎಲ್ಲ ಸವಲತ್ತುಗಳಿಂದ ವಂಚಿತರಾಗಿ ನೀವು ಸಂಕಷ್ಟವನ್ನು ಪಡುತ್ತಿದ್ದೀರಿ. ಇದಕ್ಕೆ ಕಾರಣ ಏನಂದರೆ ನಿಮ್ಮ ಪರವಾಗಿ ವಕಾಲತ್ತು ವಹಿಸುವಂಥ ಲಾಬಿಗಳು ಕೂಡ ನಡೀಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ನಾವಿದ್ದೇವೆ, ನಮ್ಮ ಕೈಲಾದಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ, ಸಾಕಷ್ಟು ಪ್ರಯತ್ನಗಳು ನಡೆದಿದೆ, ಆದರೆ ಒಂದೇ ಸತಿ ಫಲ ನೀಡುವಂಥದ್ದಲ್ಲ. 18 ರಾಜ್ಯಗಳಲ್ಲಿ ಈಗಾಗಲೇ ಪರಿಶಿಷ್ಟ ಜಾತಿಯಲ್ಲಿದೆ. ಮಡಿವಾಳ ಅಂತಂದರೆ ವಾಷರ್ಮ್ಯಾನ್ ಅನ್ನೋದು ಅನುಸೂಚಿತ ಜಾತಿ ಪತ್ತಿಯಲ್ಲಿ ಬರ್ತದೆ. ವಾಷರ್ಮ್ಯಾನ್ನ ಕನ್ನಡೀಕರಣ ಮಾಡಿದ್ರೆ ಮಡಿವಾಳನೇ, ಆದರೆ ಅದೇ ಅಕ್ಷರದಲ್ಲಿ ಆಗಬೇಕಾಗಿರೋದ್ರಿಂದ ಇದು ಲಾಜಿಕಲಿ ಕೂಡ ಭಾಳ ಸ್ಟ್ರಾಂಗ್ ಇರೋದ್ರಿಂದ ಹಾಗೆ ಆಗುತ್ತೆ, ಸ್ವಲ್ಪ ಸಮಯ ಆಗುತ್ತೆ ಅಂತ
ಆಗುವಂತ ಎಲ್ಲ ಒಂದು ಆಶಯಗಳನ್ನ ಕೂಡ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಮಡಿಕಟ್ಟೆ ಬಗ್ಗೆ ಹೇಳಿದ್ರೆ ಎಲ್ಲ ಇವೆಲ್ಲ ಸಣ್ಣ ಸಣ್ಣ ಪ್ರಾಬ್ಲಮ್ಗಳು, ಇದೆಲ್ಲ ಏನು ದೊಡ್ಡ ಪ್ರಾಬ್ಲಮ್ಸ್ ಅಲ್ಲ ನೀವು ಹೇಳಿರೋವಂಥದ್ದು, ಆದರೆ ನೀವು ಸಂಘಟಿತವಾಗಿ ಬರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇವತ್ತು ಈ ಸಣ್ಣ ಸಮುದಾಯಗಳಿಗೆ ಅವಹೇಳನಗಳು ನಡೀತವೆ ಜಾತಿಯ ಹೆಸರಿನಲ್ಲಿ, ದೂಬಿ ಅಕ್ಕ ಅಜಾಮ್ಮ ಈ ರೀತಿಯಲ್ಲಿ. ಇದೆಲ್ಲವೂ ತಪ್ಪಬೇಕಂದರೆ ಒಂದು ಕಾನೂನಿನ ರಕ್ಷಣೆ ಬಿಡಬೇಕು. ಕೇವಲ ಅಧಿಕಾರ ದೃಷ್ಟಿಯಿಂದ ಕೂಡ ಈ ಸಮಾಜ ಕೇಳ್ತಾ ಇಲ್ಲ, ಸಾಮಾಜಿಕ ಭದ್ರತೆಯ ದೃಷ್ಟಿಯಿಂದ ಕೂಡ ಇವತ್ತು ಪರಿಶಿಷ್ಟ ಜಾತಿಗೆ ನಮ್ಮದು ಸೇರಬೇಕು ಅಂತಕ್ಕಂಥ ಒಂದು ಒತ್ತಾಯ ಇದೆ. ಬಹಳ ಜನ ನಮ್ಮ ಹೆಣ್ಮಕ್ಕಳು ಕೂತವ್ರೆ ಈ ರಾಮಾಯಣದ ಹೆಸರು ಬಂದ ತಕ್ಷಣ ಅಕ್ಸ ಅಂತ ಬಂದ್ಬಿಡುತ್ತೆ. ಸರ್ಪಂಜರ ಸಿನಿಮಾದಲ್ಲಿ ಅಲ್ಪ ಅಗಸನ ಮಾತನ್ನು ಕೇಳಿ ಅಂತ ನಾನು ಅದಕ್ಕೆ ಬೇರೆದೇ ವ್ಯಾಖ್ಯಾನ ಕೊಡ್ತಿದ್ದೆ. ಯಾರೇನಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ, ಸರ್ಪಂಜರ ಸಿನಿಮಾ ಬಂದ ಕಾಲದಲ್ಲಿ ಯಾಕಪ್ಪ ನನ್ನನ್ನು ಅಲ್ಪ ಅಂತ್ಯ ಅಂತ ಕೇಳೋಕ್ಕಾಗಲಿಲ್ಲ ಅಗಸರಿಗೆ. ಇನ್ನು ಮಹಾರಾಜ ಆಗಿದ್ದ ರಾಮನ ಕಾಲದಲ್ಲಿ ರಾಮನ್ನ ಪ್ರಶ್ನೆ ಮಾಡೋ ತಾಕತ್ತು ಮಡಿವಾಡ್ರಿಗಿರಕ್ಕೆ ಸಾಧ್ಯ ಏನ್ರಿ? ಯಾರು ಹೇಳಿದ್ರು ಬಿಟ್ಟಿದ್ರು ಆಕ್ಸರ್ ಹೆಸರು ಸೇರಿಸ್ಬಿಟ್ರು, ಕೇಳಕ್ ಬರೋಕ್ಕೆಲ್ಲ ಒಳೆ ದಂಡೆ ತಗೋ ಬಟ್ಟೆ ಸಣ್ಕೊಂಡಿದ್ದ ಅಲ್ವೇನಪ್ಪ. ಆದ್ರೆ ಇತ್ತೀಚೆಗೆ ನೀವೊಂದು ರಾಮ ಕೇಳಿ ಸೀತೆಯ ರಾಮ ಅಂತ ಧಾರಾವಾಹಿ ಬರ್ತಾ ಇದೆ, ಎಷ್ಟು ಜನ ನೋಡ್ತಿದ್ರ ಗೊತ್ತಿಲ್ಲ. ಮಂತರೆ ಅವಮಾನ ಮಾಡ್ತಾಳೆ ಮಡಿವಾಡನಿಗೆ, ಕಾಸು ತೆಗೆದು ಎಸಿತಾಳೆ, ರಾಮ ಬರ್ತಾನೆ ನಿನ್ನ ಸದು. ಅವಾಗ ಭಾಳ ಅಂತರ, ಯಾಕಂದ್ರೆ ರಾಮಂದು ದೊಡ್ಡ ಕ್ರಾಂತಿ, ರೆವಲ್ಯೂಷನರಿ ಕ್ರಾಂತಿ. ಬಸವಣ್ಣ ಹೊಸ ಬಸವಣ್ಣನಿಗೇನೆ ರಾಮ ಆದರ್ಶ ಇರ್ಬೋದು ಅನ್ಕೊಳ್ತೀನಿ. ರಾಮನ ಎಲ್ಲ ಘಟ್ಟಗಳು, ಯಾಕೆಂದ್ರೆ ಅರಮನೆಯಲ್ಲಿ ನಡೀತಾ ಇದ್ದಂಥ ರಾಜ್ಯಸಭೆಯಲ್ಲಿ ಹೊರಗಡೆ ಇರ್ತಾ ಇದ್ರು, ಅದನ್ನ ಒಂದು ಮಾಡ್ತಾರೆ, ಬಲಿಗೆ ವಿರೋಧ ಮಾಡ್ತಾರೆ. ಅದೇ ರೀತಿ ಆ ಮಡಿವಾಳನನ್ನ ಓಡಿ ಹೋಗಿ ತಪ್ಕೊಳ್ತಾನೆ ಶ್ರೀರಾಮಚಂದ್ರ. ನೀನು ಬಹುಮಾನ ಅಲ್ಲ, ನೀನು ಕಾಯಕ ಶ್ರೇಷ್ಠ, ನನ್ನನ್ನ ಸ್ವಚ್ಛ ಮಾಡ್ತಿದ್ಯಾ, ನನ್ನ ಬಟ್ಟೆ ಸ್ವಚ್ಛ ಮಾಡ್ತಿದ್ಯಾ, ನನಗಿಂತಲೂ ನೀನು ಶ್ರೇಷ್ಠ ಅನ್ನುವಂತ ಮಾತನ್ನ ಶ್ರೀರಾಮಚಂದ್ರ ಹೇಳ್ತಾನೆ. ಅಷ್ಟೇ ಅಲ್ಲ, ಶ್ರೀಲಂಕೆಯಿಂದ ಸೀತೆಯನ್ನ ಕರ್ಕೊಂಡು ಬರ್ಬೇಕಾದ್ರೆ ರಾಮ ಅಗಸನ ಮಾತು ಕೇಳಲ್ಲ, ಕಾಡು ಕಳಿಸಿದ್ದು ರಾಮ ಕೇವಲ ರಾಮ ಸೀತೆ ಗಂಡ ಹೆಂಡಿನ ಸಂಬಂಧವನ್ನು ಹೊರತುಪಡಿಸಿ ಅವನು ಒಬ್ಬ ಮಹಾರಾಜನಾಗಿ ಯೋಚನೆ ಮಾಡ್ತಾನೆ. ಮಹಾರಾಜನಿಗೆ ಪ್ರಶ್ನೆಗಳನ್ನ ಕೇಳೋ ಹಕ್ಕುಗಳಿರ್ತದೆ ಜನಕ್ಕೆ, ಜನರ ಬಾಯಿಗೆ ಆಹಾರ ಆಗಬಾರದು. ಆದ್ದರಿಂದ ನಿನ್ನ ಬಗ್ಗೆ ನನಗೆ ಪರಿಪೂರ್ಣ ನಂಬಿಕೆ ಇದೆ, ನೀನು ಪವಿತ್ರ, ನೀನು ಶ್ರೇಷ್ಠ, ಎಲ್ಲವೂ ಗೊತ್ತು. ಆದರೆ ರಾಜನಾಗಿ ನಾನು ನಿನ್ನ ಇದೇ ಸ್ಥಿತಿಯಲ್ಲಿ ಅಯೋಧ್ಯೆಗೆ ಕರ್ಕೊಂಡು ಹೋದ್ರೆ ನಾನು ಪ್ರಶ್ನಾತೀತನಾಗಲ್ಲ, ಪ್ರಶ್ನೆಗೆ ಬರ್ತೇನೆ, ನಿನ್ನ ಪಾವಿತ್ರತೆ ಬಗ್ಗೆ ಲೋಕ ಮಾತಾಡ್ಬೋದು ಅಂತ ಸೀತೆ ಹೇಳ್ತಾನೆ. ಅದು ಹೇಳೋದು ರಾಮನೇ ಹೊರತು ಅಗಸ ಅಲ್ಲ ಅನ್ನೋದಕ್ಕೆ ಮಾತಾಡ್ತಾ ಇದ್ದೀನಿ. ಆಗ ಸೀತೆ ಶ್ರೀಲಂಕೆಯಲ್ಲೇ ಅಗ್ನಿ ಪ್ರವೇಶ ಮಾಡಿ ತನ್ನ ಪಾವಿತ್ರತೆಯನ್ನು ಸಾಬೀತು ಮಾಡ್ತಾಳೆ. ಇಲ್ಲದ ಕಟ್ಟುಕತೆಗಳನ್ನು ಹೇಳಿ ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಈ ಸಣ್ಣ ಸಣ್ಣ ಸಮಾಜಗಳನ್ನು ಅವಹೇಳನ ಮಾಡುವಂಥದ್ದು ನಡೀತಾ ಇದೆ. ಇದು ತಪ್ಪಬೇಕು ಅನ್ನೋಂಥ ಮಾತನ್ನು ಕೂಡ ನಿಮ್ಮ ಮೂಲಕ ಹೇಳ್ತಾ ಯಾವ ರಾಮಾಯಣದಲ್ಲೂ ಅಗಸನಿಗೆ ಅವಮಾನ ಆಗಿಲ್ಲ ಅಂತ ಹೇಳ್ತಾ ಈ ಭಾಗದ ಎಲ್ಲ ಸಮಸ್ಯೆಗಳಿಗೆ ನಾವಿದ್ದೇವೆ. ಸಜ್ಜನ ರಾಜಕಾರಣಿಗಳಿದ್ದಾರೆ, ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ನಿಮಗೆ ಸಹಾಯ ಮಾಡುವಂಥ ಒಂದು ವೇದಿಕೆ ಇದೆ ನೋಡಿ. ಇಲ್ಲಿ ಒಂದು ರೀತಿ ಕಲ್ಯಾಣದ ರೀತಿಯಲ್ಲಿ ಎಲ್ಲ ಜಾತಿ ಜನಾಂಗಗಳವರು ಎಲ್ಲ ಪಕ್ಷದವರು ಸೇರಿದ್ದೇವೆ 12. ಯಾಕೆಂದರೆ ವಾಚಿದೇವರು ಅಂತ ಹೇಳಿದರೆ ಅಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವದ ಶ್ರೇಷ್ಠ ಚರಿತ್ರೆಯ ಒಬ್ಬ ಮಹಾನ್ ಕ್ರಾಂತಿಕಾರಿ ವಚನಕಾರ ಈ ಭೂಮಿಯಲ್ಲಿ ಅವತರಿಸಿದ್ದು ಬಹುಶಃ ನಮ್ಮ ಕುಲದ ಅತ್ಯಂತ ಪುಣ್ಯ, ಅತ್ಯಂತ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ನಮ್ಮ ತಾಯಂದರಿಗೆ ನಮ್ಮ ಯುವಕರಿಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಬದುಕಿನ ಒಂದು ಗುರಿಯನ್ನು ನಮ್ಮ ಸಹೋದರಿಯವರು ಹೇಳಿದ ಹಾಗೆ ಒಂದು ಶಿಕ್ಷಣ, ಇದಕ್ಕೆ ಸಿಗ್ತಕ್ಕಂಥ ಮೀಸಲಾತಿ ಮತ್ತು ಏನೇನು ಸವಲತ್ತುಗಳು ಸಿಗ್ತದೆ ಅನ್ನೋವಂಥದ್ದನ್ನು ನೀವೆಲ್ಲರೂ ಕೂಡ ಅರ್ಥಕೊಳ್ಬೇಕು. ಆ ಸವಲತ್ತಿನ ಆಧಾರದ ಮೇಲೆ, ಯಾಕೆಂದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸ್ವಾವಲಂಬಿ ಆತ್ಮನಿರ್ಭರ ಭಾರತ ಅಂತ ಏನು ಹೇಳ್ತಾ ಇದ್ದೀವಿ ಮೋದಿಯವರು, ಆ ಸ್ಕೀಮಲ್ಲಿ ನಮಗೆಲ್ಲ ಬದುಕುವಂಥ ಶಕ್ತಿ ಇದೆ. ಇವತ್ತು ಒಂದು ಮಾತನ್ನು ಹೇಳ್ತೀನಿ, ಯಾವುದು ನಮ್ಮ ಸ್ವದೇಶಿ ಉತ್ಪನ್ನ ಅಂದರೆ ಇಂಥ ಕುಲಕಸುಬು ಆಧಾರಿತ ಸಮುದಾಯಗಳು, ಇಂಥ ಕುಲಕಸುಬು ಆಧಾರಿತ ಸಮುದಾಯಗಳ ಉತ್ಪನ್ನಗಳನ್ನು ಇನ್ಕ್ಲೂಡಿಂಗ್ ಬಳೆಗಳನ್ನು, ಗಾಜಿನ ಬಳೆಗಳನ್ನು ಕೂಡ ಚೈನಾ ದೇಶ ನುಂಗಿ ನೀರು ಕುಡಿದ್ಬಿಟ್ಟಿದೆ. ಅದರಿಂದ ಮತ್ತೆ ಕಸಿದ್ಕೊಂಡು ಚೈನಾ ದೇಶವನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಇದ್ರೆ ಇಂಥ ಕಾಯಕ ಸಮುದಾಯಗಳಿಗೆ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ
ಈ ಕಾಯಕ ಸಮುದಾಯಗಳು ತಮ್ಮ ವೃತ್ತಿಯನ್ನ ತಮ್ಮ ಕಸುಬನ್ನ ತಮ್ಮ ಎಲ್ಲ ರೀತಿಯ ಒಂದು ಚಟುವಟಿಕೆಗಳಿಗೂ ದೊಡ್ಡ ಮಟ್ಟದ ಶ್ರೇಷ್ಠತೆ ಇದೆ ಗೌರವ ಇದೆ ಹೊಸ ತಾಂತ್ರಿಕತೆ ಇದೆ ಸಹೋದರರೇ ಇದೆಲ್ಲವನ್ನು ಬಳಸ್ಕೊಳ್ಳಿ ಬರೀ ವೃತ್ತಿಯನ್ನ ಮಾಡೋದಲ್ಲ ಹಾಗೆ ವೃತ್ತಿಯ ಬಗ್ಗೆ ಕೀಳಿರಿಮೆಯನ್ನು ಇಟ್ಟುಕೊಳ್ಳೋದಲ್ಲ ಈ ಎರಡನ್ನೂ ಇಟ್ಟುಕೊಂಡು ಎಲ್ಲದರಲ್ಲೂ ಒಬ್ಬೊಬ್ಬರು ಮೇಲ್ ಬರಲಿಕ್ಕೆ ಅವಕಾಶ ಇರುತ್ತೆ ಸಾಧನೆ ಮಾಡುವಂತ ಅವಕಾಶ ಇರುತ್ತೆ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಒಳ್ಳೇದು ಮಾಡಲಿ ಮಾಚಿದವರು ಅರಸ್ತಿ ತುಂಬಾ ಮಾತನಾಡಿದ್ರೆ ನನ್ನ ಕ್ಷಮೆ ಮಾಡ್ಬೇಕಂತೇಳಿ ಎಲ್ಲರಿಗೂ ವಂದಿಸಿ ಮತ್ತೆ ಮತ್ತೆ ನಿಮ್ಮನ್ನೇ ನೋಡುವಂತ ಸೌಭಾಗ್ಯ ಯಾಕೆಂದ್ರೆ ನಾನು ಮೊನ್ನೆ ಅಷ್ಟೇ ಬಂದಿದ್ದೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ತುಂಬಾ ಜನ ಫೋನ್ ಮಾಡಿ ಬರಲೇಬೇಕಂದಕ್ಕೆ ನಿಮ್ಮ ಪ್ರೀತಿಯ ಕರೆಗೆ ನಾನು ಹೋಗ್ಬಿಟ್ಟು ಬರಲಾರದೇ ಇರುವಂತ ಮನಸ್ಥಿತಿಗೆ ತಲುಪಲಾಗಿ ಇಲ್ಲಿ ಬಂದು ನಿಮ್ಮ ಮನಸ್ಥಿತಿಯೊಂದಿಗೆ ಬೆರೆತು ನಿಮ್ಮ ನೋವನ್ನು ಸಂತೋಷದಲ್ಲಿ ಭಾಗಿಯಾಗುವಂತ ಒಂದು ಅವಕಾಶ ಸಿಕ್ಕಿತು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಮಾಚಿದೇವ ಜೈ ಕರ್ನಾಟಕ ಮತ್ತೆ ಜೈ ಭಾರತ ಮಾತೆ ನಮಸ್ಕಾರ